ರಸ್ತೆ ಪಾದಯಾತ್ರೆ ಮುಂದುವರೆದಿದೆ. ಇದರ ನಡುವೆ ಸರ್ಕಾರದಿಂದ ಮತ್ತೊಮ್ಮೆ ಕೇಸುಗಳ ಸರಣಿ ಬಿದ್ದಿದೆ. ಆ ಕೇಸುಗಳ ನಂಬರ್ಗಳ ಪೈಕಿ A1 A2 ಈ ರೀತಿ A61 ಆಂಜನೇಯ ಅವರು, ಸ್ವತಃ ಆಂಜನೇಯ ಅವರು ನಮ್ಮ ಜೊತೆ ಇದ್ದಾರೆ. ಆಂಜನೇಯ ಅವರು ನಿಮಗೆ ನಂಬರ್ ಕೊಟ್ಟಿದ್ದಾರೆ, ಈಗ ಅಕ್ಯೂಸ್ಡ್ ನಂಬರ್ 61 A61. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಬೇಕು ಅಂತೇಳಿ ಆಗ್ರಹಿಸಿ ಎಲ್ಲ ಶಿಕ್ಷೆಗೂ ಒಳಗಾಗಲಿಕ್ಕೆ ನಾವು ತಯಾರಾಗಿ ಇವತ್ತು ಈ ರಣರಂಗದಲ್ಲಿ ಇಳಿದಿದ್ದೀವಿ. A1 ಮಾಡಿದ್ರು ರೆಡಿ ನೀವು? ಹಂಗಂದ್ರೆ A1 ಅರ ಮಾಡಲಿ, ಎಷ್ಟನ್ನ ಮಾಡಲಿ, ಎಷ್ಟೇ ಕೇಸ್ ಹಾಕ್ಲಿ, ಈಗ ನಮ್ಮಪ್ಪ ನಮ್ಮಅಜ್ಜ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು. ಬ್ರಿಟಿಷರ್ ಗುಂಡೇಟ್ ಹಾಕ್ತಾರೆ ಅಂದ್ರೆ ಎಲ್ಲರಿಗೂ ಗೊತ್ತಿತ್ತು. ಅವ್ರ ಗುಂಡೇಟ್ ಎದುರು ಏನಾದ್ರೂ ವಾಪಸ್ ಬಂದ್ರ? ವಾಪಸ್ ಬರ್ಲಿಲ್ಲಲ್ಲ. ಹಾಗೆ ನಾವು ಕೂಡ ಈ ಯೋಜನೆಯನ್ನ ಅನುಷ್ಠಾನಕ್ಕೆ ಆಗಬೇಕು ಅಂತೇಳಿ ಆಗ್ರಹಿಸಿ ನಡೆಯುವಂತ ಒಂದು ಈ ಒಂದು ಐತಿಹಾಸಿಕ ಹೋರಾಟದಲ್ಲಿ ನಾವು ತೊಡಗಿದ್ದೇವೆ. ಹೌದು, ಪಾದಯಾತ್ರೆ ಹೋರಾಟ ಮಾಡ್ತಾ ಇದ್ರೆ ಐತಿಹಾಸಿಕ ಅಂತ ಹೇಳ್ತಿದ್ರೆ, ಪರ್ಮಿಷನ್ ತಗೊಂಡಿದ್ದೀರ ನೀವು? ಪರ್ಮಿಷನ್ ಸರ್ಕಾರಕ್ಕೆ ನಾವು ಬರೆದಿವಿ. ಇಂತ ಎಲ್ಲರಿಗೂ ಗೊತ್ತು, ಪೇಪರ್ ನಲ್ಲಿ ಬಂದಿರ್ತಲ್ಲ ಅದನ್ನ ನೋಡ್ಕೊಂಡು ಪರ್ಮಿಷನ್ ಅಂತ ಕೊಡಬೇಕು. ಅಧಿಕೃತವಾಗಿ ನೀವು ಅರ್ಜಿ ಹಾಕಿದ್ರೆ ಪರ್ಮಿಷನ್ ಕೊಡಿ. ಚಳವಳಿ ಮಾಡುವಾಗ ಯಾರು ಕೂಡ ನಾವು ಚಳವಳಿ ಮಾಡ್ತೀವಿ ಅಂತ ಸರ್ಕಾರ ಗಮನಕ್ಕೆ ಹೋಗಿರುತ್ತೆ, ಹೋಗಿರಲ್ವಾ? ನೀವು ಅರ್ಜಿ ಹಾಕಿ ಪರ್ಮಿಷನ್ ತಗೊಂಡಿದ್ದೀರಾ? ಪರ್ಮಿಷನ್ ಚಳವಳಿ ಮಾಡೋ ಸಂದರ್ಭದಲ್ಲಿ ಯಾರು ಕೂಡ ಈ ಚಳವಳಿಗಳಿಗೆಲ್ಲ ಹೋರಾಟಕ್ಕೆಲ್ಲ ಸತ್ಯಾಗ್ರಹ ಮಾಡಕ್ಕೆ ಸತ್ಯಾಗ್ರಹಕ್ಕೆಲ್ಲ ಯಾವ ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಈ ಪ್ರಶ್ನೆ ನಂದಲ್ಲ, ಕರ್ನಾಟಕ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಕೇಳ್ತಾ ಇರೋದು ನಿಮ್ಗೆ ಇವತ್ತು. ಆಯ್ತು, ಕೇಳಿ ನಾವು ಅದಕ್ಕೆ ಮನವರಿಕೆ ಮಾಡ್ತೀವಿ. ಅದು ಹೇಗೆ ಅಂತ ನಮ್ಮ ನಾಯಕರು ಹಾಕಿದ್ರು ಹಾಕಿರ್ಬೋದು, ಅದ್ರ ಪೂರ್ಣ ಮಾಹಿತಿ ನನಗಿಲ್ಲ. ಅದರಿಂದ ಈ ಚಳವಳಿ ಏನಿದೆಯಲ್ಲ, ಈ ಚಳವಳಿಯನ್ನು ಲಕ್ಷಾಂತರ ಜನ ಇವತ್ತು ಸಹಸ್ರಾರು ಜನ ಭಾಗವಹಿಸ್ತಾ ಇದ್ದಾರೆ ಸ್ವಯಂ ಆಗಿ. ಇದು ಏನಪ್ಪ, ನಮ್ಮ ನಾಡಿನ ಹಿತ ಕಾಯುವಂಥ ಒಂದು ಯೋಜನೆ. ಸಮುದ್ರಕ್ಕೆ ಹರಿತಕ್ಕಂಥ ನೀರನ್ನು ತಡೆ ಹಿಡಿದು ಬೆಂಗಳೂರಿಗೆ ಕುಡಿಯೋ ನೀರನ್ನು ತರತಕ್ಕಂಥದ್ದು 400 MW. ಆದ್ರೆ ಹೈಕೋರ್ಟ್ ಚಾಟಿ ಬಿಸಿ ಇದೆಯಲ್ಲ ನಿಮ್ಮ ಮೇಲೆ. ಹೈಕೋರ್ಟ್ ಚಾಟಿ ಬಿಸಿ ಹೇಳ್ತಾ ಇದೆ, ನೀವು ಪಾದಯಾತ್ರೆಯಲ್ಲಿ ಕೊರೋನಾ ನಿಯಮಾವಳಿಗಳನ್ನ ಪಾಲಿಸಿದೀರಾ? ಪಾಲಿಸ್ತಾ ಇದ್ದೇವೆ ಅಂದ್ರೆ ನೋಡ್ರಿ, ನನ್ನಿಂದ ಹೇಳ್ತೀನಿ, ಎಲ್ಲರೂ ಇದ್ದಾರೆ. ಹೈಕೋರ್ಟ್ ಬೈತಾ ಇದೆ, ನೀವು ಮಾಸ್ಕ್ ಇಲ್ಲ ಇಲ್ಲ, ನಾವೇ ಕೊಡ್ತಾ ಇದೀವಿ ಅವ್ರಿಗೆ. ಮಾಸ್ಕ್ ಕೊಡ್ತಾ ಇದೀವಿ, ಸ್ಯಾನಿಟೈಸರ್ ಕೊಡ್ತಾ ಇದೀವಿ, ಎಲ್ಲ ಕೊಡ್ತಾ ಇದೀವಿ. ಇದನ್ ಕೇಳಿದ್ದು ನಾನಲ್ಲ, ಹೈಕೋರ್ಟ್. ಹೈಕೋರ್ಟ್ ಕೊರೋನಾ ನಿಯಮಾವಳಿಗಳನ್ನ ಮಾಸ್ಕ್ ಸ್ಯಾನಿಟೈಸರ್ ಇದೆಲ್ಲ ಪಾಲಿಸ್ತಾ ಇದ್ರ ಅಂದ್ರೆ ಹೈಕೋರ್ಟ್ ಕೇಳಿರೋದಿದು. ಈಗ ಈಗ ನಿಮಗೊಂದು ಮಾತು ಹೇಳ್ತೀನಿ, ರೈತ ವಿರೋಧಿ ಶಾಸನಗಳನ್ನ ಅನುಷ್ಠಾನಕ್ಕೆ ತಂದಂತ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವರ್ಷಗಂಟ್ಲೆ 100+ ಪ್ರಾಣ ತೆತ್ತು ಚಳವಳಿ ಮಾಡಿದ್ರಲ್ಲ, ಅವತ್ತು ಸಿವಿಯರ್ ಆಗಿತ್ತು ಕರೋನಾ. ಇವತ್ತಿಲ್ಲ, ಕರೋನಾ ಇರಬಹುದು, ಕಡಿಮೆ ಪ್ರಮಾಣದಲ್ಲಿದೆ. ಹೌದು, ಅವತ್ತು ಮಾಡಿದ್ದು ತಪ್ಪು ಅಲ್ಲ, ಅವತ್ತು ಅಲ್ಲ, ಅವತ್ತು ಮಾಡಿದ್ದು ತಪ್ಪಲ್ವಾ? ತಪ್ಪು, ತಪ್ಪಿಲ್ಲ ಅಲ್ಲ, ಅವತ್ತು ಆ ರೀತಿಯಾಗಿ ಕೊರೋನಾ ಹಬ್ಬಿಸ್ಲಿಕ್ಕೆ ಕಾರಣ ಆಗಿದ್ದು ತಪ್ಪಲ್ವಾ? ಕೇಂದ್ರ ಸರ್ಕಾರ ನಡ್ಕೊಂಡು ತಪ್ಪು. ಅದೇ ಹೇಳ್ತಿರ ನಾನು, ನೀವಲ್ಲ, ಕೇಂದ್ರ ಸರ್ಕಾರ ಅವತ್ತು ಮಾಡಿದ ತಪ್ಪು. ಇವತ್ತು ನೀವು ಮಾಡ್ತಾ ಇರೋ ತಪ್ಪಲ್ವಾ? ಇಲ್ಲ, ನಮ್ಮ ತಪ್ಪಲ್ಲ. ಡಬಲ್ ಇಂಜಿನ್ ಸರ್ಕಾರ ಇದೆ, ಇಂತ ಒಂದು ಯೋಜನೆಯನ್ನ ಕೈಗಾರಿಕೆ ನೀವ್ ಯಾಕ್ರಿ ಚಳವಳಿ ಮಾಡ್ತೀರಿ? ಕೈ ಬಿಡ್ರಿ ಅಂತ ಹೇಳಿ ಅವರು. ರಾಜಕೀಯ ಇಚ್ಛಾಶಕ್ತಿ ಇದ್ರೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಕಳ್ಕೊಳ ಇದ್ರೆ ಹೇಳಿ, ಅದನ್ನ ಚಳವಳಿ ಮಾಡೋದು ಬೇಕಾಗಿಲ್ಲ. ನೀವು ಕೈ ಬಿಡಿ. ಈ ಪಾದಯಾತ್ರೆ ತಡೆಯೋಕೆ ಏನ್ ಕ್ರಮ ಕೈಗೊಂಡಿದ್ದೀರಿ ಅಂತ ಹೈಕೋರ್ಟ್ ಕೇಳಿದೆ. ಆಗ್ಲಿ, ಹೈಕೋರ್ಟ್ ಏನ್ ಹೇಳುತ್ತೆ ನೋಡೋಣ. ಪಾದಯಾತ್ರೆ ತಡೆಯೋದಕ್ಕೆ, ಪಾದಯಾತ್ರೆ ನಿಲ್ಸೋದಕ್ಕೆ ಏನ್ ಕ್ರಮ ಕೈಗೊಂಡಿದ್ದೀರಿ ಅಂತ ಹೈಕೋರ್ಟ್ ಕೇಳಿದೆ. ಈಗ ರಾಜ್ಯ ಸರ್ಕಾರ ಏನ್ ಕ್ರಮ ಕೈಗೊಳ್ತದೆ ಕೈಗೊಳ್ಳಿ, ನ್ಯಾಯಾಲಯ ಏನ್ ತೀರ್ಪು ಕೊಡ್ತದೆ ಕೊಡ್ಲಿ, ಅದನ್ನ ಪಾಲಿಸ್ತೀವಿ ನಾವು. ನೀವು ಪಾದಯಾತ್ರೆ ಸ್ಟಾಪ್ ಮಾಡ್ತೀರಾ, ನಿಲ್ಲಿಸ್ತೀರಾ ಪಾದಯಾತ್ರೆನ? ನೋಡ್ರಿ, ಕೋರ್ಟ್ ಆದೇಶ, ಇದನ್ನೆಲ್ಲ ನಮ್ಮಲ್ಲಿ ಕಾನೂನು ತಕ್ಕಿದ್ದಾರೆ, ಅವರೆಲ್ಲ ಪರಿಶೀಲನೆ ಮಾಡಿ ನಮ್ಮ ವರಿಷ್ಠರು ಇದ್ದಾರೆ, ಅವ್ರು ತೀರ್ಮಾನ ಕೈಗೊಳ್ತಾರೆ, ನಾನು ಹೇಳಕ್ಕಾಗಲ್ಲ ಅದನ್ನ. ಪಾದಯಾತ್ರೆ ಏನಾದ್ರು ನಿಲ್ಲಿಸ್ತೀರಾ ಇಲ್ಲ ಮುಂದುವರಿಸ್ತೀರಾ ಅಂತ ಅದು ನಮ್ಮ ನಾಯಕರು ಹೇಳ್ಬೇಕದನ್ನ, ನಾನು ಹೇಳಕ್ಕಾಗಲ್ಲ. ಹೌದು, ಅವರು ಪಾದಯಾತ್ರೆ ಮುಂದುವರಿಸಿ ಅಂದ್ರೆ ಮುಂದುವರಿಸ್ತೀರಿ. ಹೌದು 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 ಹೌದು, ಪಾದಯಾತ್ರೆ ನಿಲ್ಸಿ ಅಂದ್ರೆ ನಿಲ್ಲಿಸ್ತೀವಿ. ಧನ್ಯವಾದಗಳು ಆಂಜನೇಯ ಅವರ. ಎಸ್, ಇದು ಮಾಜಿ ಸಚಿವರು ಆಂಜನೇಯ ಅವರ ನೇರ ಸ್ಪಷ್ಟ ನುಡಿಗಳು. ರಾಮನಗರದಿಂದ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ವೀರೇಂದ್ರ ಉಪ್ಪುಂದ, ನ್ಯೂಸ್ ಫಸ್ಟ್.